ಕರ್ನಾಟಕ ಟಿವಿಗೆ ಸ್ವಾಗತ. ನಾವು ಈ ಮೊದಲು ರಕ್ತದಾನ ಮಾಡಿದ ಬಳಿಕ ಏನು ತಿನ್ನಬೇಕು ಅಂತ ಹೇಳಿದ್ದೆವು. ಹಣ್ಣು, ಹಣ್ಣಿನ ರಸ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಬೇಕಾದ ಶಕ್ತಿ ಮರಳಿ ಬರುತ್ತೆ ಅಂತ ಹೇಳಿದ್ವಿ. ಇಂದು ನಾವು ರಕ್ತ ನೀಡುವ ಮುನ್ನ ನೀವು ಗಮನದಲ್ಲಿಡಬೇಕಾದ ಅಂಶವೇನು ಅನ್ನೋ ಬಗ್ಗೆ ಹೇಳಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಮೊದಲೇ ಹೇಳಿದಂತೆ ರಕ್ತದಾನ ಅಂದರೆ ಮಹಾದಾನ. ಯಾಕಂದರೆ ಈ ದಾನದಿಂದ ಒಬ್ಬರ ಜೀವವನ್ನು ಉಳಿಸಬಹುದು. ಇದರಿಂದ ರಕ್ತ ಪಡೆಯುವವರ ಜೊತೆ ರಕ್ತ ಕೊಟ್ಟವರ ಆರೋಗ್ಯವು ವೃದ್ಧಿಸುತ್ತದೆ. ಆದರೆ ನಾವು ರಕ್ತದಾನ ಮಾಡುವ ಮೊದಲು ಹಲವು ವಿಷಯಗಳನ್ನು ಗಮನದಲ್ಲಿಡಬೇಕಾಗುತ್ತೆ. ಅದರಲ್ಲಿ ಮೊದಲನೆಯದು ರಕ್ತ ನೀಡುವುದಕ್ಕೂ ಮುನ್ನ ತೆಗೆದುಕೊಳ್ಳಬೇಕಾದ ಆಹಾರದ ಬಗ್ಗೆ ಗಮನ ಕೊಡುವುದು. ನೀವು ಇನ್ನು 2 ವಾರ ಬಿಟ್ಟು ರಕ್ತದಾನ ಮಾಡುತ್ತೀರಿ ಎಂದಾಗ ಆ 2 ವಾರಗಳ ಮೊದಲು ಕಬ್ಬಿಣಾಂಶವಿರುವ ಆಹಾರವನ್ನು ಸೇವಿಸಬೇಕು. ಪಾಲಕ್, ಕಲ್ಲಂಗಡಿ ಹಣ್ಣು, ಶೇಂಗಾ ಚಿಕ್ಕಿ, ಬೀಟ್ರೂಟ್, ಕ್ಯಾರೆಟ್, ಸೌತೆಕಾಯಿ, ದಾಳಿಂಬೆ ಹಣ್ಣು ಸೇರಿ ಇತ್ಯಾದಿ ಆಹಾರವನ್ನು ಸೇವಿಸಲು ಶುರು ಮಾಡಿ. ಇನ್ನು ರಕ್ತದಾನಕ್ಕೂ ಮುನ್ನ ನಿಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕರೆಕ್ಟ್ ಆಗಿರಬೇಕು. ಹಾಗಾಗಿ ಜ್ಯೂಸ್, ನೀರನ್ನು ಕುಡಿಯಲು ಶುರು ಮಾಡಿ. ಇದರ ಜೊತೆ ವಿಟಮಿನ್ ಸಿ ಅಂಶವುಳ್ಳ ಆಹಾರವನ್ನು ಸೇವಿಸಿ. ನಿಂಬೆಹಣ್ಣಿನ ಜ್ಯೂಸ್, ಆರೆಂಜ್ ಜ್ಯೂಸ್, ಮೂಸಂಬಿ ಜ್ಯೂಸ್, ನೆಲ್ಲಿಕಾಯಿ ಸೇವಿಸಿ. ಇನ್ನು ಮುಖ್ಯವಾದ ವಿಷಯ ಅಂದರೆ ಧೂಮಪಾನ ಮತ್ತು ಮದ್ಯಪಾನ ಮಾಡುವ ಅಭ್ಯಾಸವಿದ್ದವರು ರಕ್ತದಾನ ಮಾಡುವ 2 ವಾರಗಳ ಮುಂಚೆಯೇ ಧೂಮಪಾನ ಮದ್ಯಪಾನ ಮಾಡುವುದನ್ನು ನಿಲ್ಲಿಸಿಬಿಡಿ. ಇದು ನಿಮ್ಮ ಜೀವಕ್ಕೂ ಒಳ್ಳೆಯದಲ್ಲ, ನೀವು ರಕ್ತ ಕೊಡುವವರ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅಲ್ಲದೆ ರಕ್ತ ಕೊಡುವ ದಿನ ನೀವು ಲೈಟ್ ಆಗಿಯೇ ಆಹಾರ ಸೇವಿಸಿ. ಆಗ ನಿಮ್ಮ ದೇಹದಲ್ಲಿ ಶುಗರ್ ಪ್ರಮಾಣ ಸಮವಾಗಿರುತ್ತೆ. ಅಲ್ಲದೆ ಆ ದಿನ ನೀವು ಚಾಕ್ಲೇಟ್ಸ್, ಸ್ವೀಟ್ಸ್ ಎಲ್ಲ ಸೇವಿಸುವಂತಿಲ್ಲ. ಇನ್ನು ರಕ್ತದಾನ ಮಾಡಿದ ಬಳಿಕ ಹೆಚ್ಚೆಚ್ಚು ನೀರು ಕುಡಿಯಿರಿ. ಹಣ್ಣು, ತರಕಾರಿ, ಹಾಲು, ಮೊಸರನ್ನು ಪ್ರತಿದಿನ ಸೇವಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.